हाय फ्रेंड्स, मस्त गुरु कन्नड यूट्यूब चैनल के स्वागत। बीपीएल रेशन कार्ड इद्दवरिगे राज्य सरकार दिंद मत्तोंदु गुड न्यूज़ अन्न नीडलागिदे। निम्म बळियू कूड बीपीएल रेशन कार्ड इद्दरे तप्पदे ई वीडियोवन्न लाइक माडि मत्तु नम्म मस्त गुरु कन्नड यूट्यूब चैनल अन्नु सब्स्क्राइब माडि हागू इदे रीति होस वीडियोगळ अपडेट गागि पक्कदल्लिरुव बेल ऐकॉन अन्न क्लिक माडि। ईगंतू बीपीएल रेशन कार्ड होंदिरुव राज्यद एल्ल कुटुंबगळिगे इदे एप्रिल तिंगळल्लि ईगागळे 2 तिंगळ रेशन आहार धान्यवन्नु ನೀಡಲಾಗಿದೆ। ದೇಶದಲ್ಲಿ ಎರಡನೇ ಬಾರಿ ಮತ್ತೊಮ್ಮೆ ಲಾಕ್ ಡೌನ್ ಮುಂದುವರಿದ ಕಾರಣಕ್ಕೆ ಮತ್ತೊಮ್ಮೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲಾ ಕುಟುಂಬಗಳಿಗೆ ರಾಜ್ಯ ಸರ್ಕಾರವು ಮತ್ತೊಮ್ಮೆ ಸಿಹಿ ಸುದ್ದಿಯನ್ನು ನೀಡಿದೆ। ಅದು ಏನೆಂದರೆ ರಾಜ್ಯದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮೇ 1 ರಿಂದ ಪ್ರತಿ ತಿಂಗಳಿಗೆ 5 ಕೆಜಿ ಅಕ್ಕಿ ಹಾಗೂ 1 ಕೆಜಿ ತೊಗರಿ ಬೇಳೆಯನ್ನು ಉಚಿತವಾಗಿ ನೀಡುವಂತೆ ಮತ್ತೆ ಹೊಸದಾಗಿ ಆದೇಶವನ್ನು ಹೊರಡಿಸಲಾಗಿದೆ। ಬಹಳಷ್ಟು ಬಡ ಕುಟುಂಬಗಳಿಗೆ ತೊಗರಿ ಬೇಳೆ ಕೊಡುವುದನ್ನು ನಿಲ್ಲಿಸಿ ಬಹಳಷ್ಟು ತಿಂಗಳುಗಳೇ ಕಳೆದಿದೆ। ಆದರೆ ರಾಜ್ಯ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಲಾಗಿದ್ದು ಇನ್ನು ಮುಂದಿನ ಮೇ 1 ರಿಂದ ಕಡ್ಡಾಯವಾಗಿ ಎಲ್ಲರಿಗೂ 1 ಕೆಜಿ ತೊಗರಿ ಬೇಳೆಯನ್ನು ಸಹ ಉಚಿತವಾಗಿ ನೀಡಲಾಗುತ್ತದೆ। ಮೇ 1ನೇ ತಾರೀಕಿನಿಂದ ಫಲಾನುಭವಿಗಳಿಗೆ 2 ತಿಂಗಳ ರೇಷನ್ ಆಹಾರವನ್ನು ಏಕಕಾಲಕ್ಕೆ ಅಂದರೆ ಒಂದೇ ಸಲ ಮತ್ತೆ ನೀಡಲು ಸೂಚಿಸಲಾಗಿದ್ದು ಅದಕ್ಕಾಗಿ ಇದೇ ಏಪ್ರಿಲ್ 23 ರ ಒಳಗೆ ಎಲ್ಲಾ ಆಹಾರ ಪದಾರ್ಥಗಳನ್ನು ಗೋಡನ್ ಗಳಿಗೆ ತಲುಪಿಸಲು ಸಾರಿಗೆ ವ್ಯವಸ್ಥೆ ಮತ್ತು ಕೂಲಿ ಕಾರ್ಮಿಕರಿಗೆ ಪಾಸ್ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಗಿದೆ। ಅದು ಅಲ್ಲದೆ ರಾಜ್ಯದ ಎಲ್ಲಾ ರೇಷನ್ ಅಂಗಡಿಗೆ ಇದೇ ಏಪ್ರಿಲ್ 25 ರ ಒಳಗಾಗಿ ಆಹಾರ ಧಾನ್ಯವನ್ನು ತಲುಪಿಸಲು ಸೂಚಿಸಲಾಗಿದೆ। ಪಡಿತರ ಅಂಗಡಿಯವರು ಫಲಾನುಭವಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ತಿಳಿಸಲಾಗಿದ್ದು ಹಣ ವಸೂಲಿ ತೂಕದಲ್ಲಿ ಮೋಸ ಮಾಡಿದರೆ ಅಂಗಡಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಆಹಾರ ಇಲಾಖೆ ತಿಳಿಸಿದೆ। ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನೊಂದು ಸಿಹಿ ಸುದ್ದಿ ಏನೆಂದರೆ ಮತ್ತೆ ಮುಂದಿನ ತಿಂಗಳಿನಿಂದ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದ್ದು ಎಲ್ಲಾ ಗ್ರಾಹಕರಿಗೆ ಸಂತೋಷವನ್ನು ತಂದಿದೆ। ಹಾಗಾಗಿ ಈ ವಿಡಿಯೋವನ್ನು ರಾಜ್ಯದ ಬಿಪಿಎಲ್ ರೇಷನ್ ಕಾರ್ಡ್ ಇರುವ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ। ಧನ್ಯವಾದಗಳು।